ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಮುದ್ರಾ ಲೋನ್ ಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಮುದ್ರಾ ಲೋನ್ ನಲ್ಲಿ ನಾವು ಮೂರು ರೀತಿಯ ಸಾಲಗಳನ್ನ ನಾವು ಪಡಿಬಹುದು. ಒಂದು ಶಿಶು ಸಾಲ, ಎರಡನೇದು ಕಿಶೋರ್ ಸಾಲ, ಮತ್ತೆ ಮೂರನೇದು ತರುಣ ಸಾಲ ಅಂತ. ಅಂದ್ರೆ ಶಿಶು ಸಾಲದಲ್ಲಿ ಬಂದು ನಿಮಗೆ 50,000 ಸಾಲ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಕಿಶೋರ್ ಸಾಲದಲ್ಲಿ ನಾವು ನೋಡೋದಪ್ಪ ಅಂತಂದ್ರೆ 50,000 ಹಿಡಿದು 5,00,000 ಸಾಲ ಸೌಲಭ್ಯ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ತರುಣ ಸಾಲದಲ್ಲಿ ನಾವು ನೋಡೋದಪ್ಪ ಅಂತಂದ್ರೆ 5,00,000 ಹಿಡಿದು 10,00,000 ಸಾಲ ಸೌಲಭ್ಯವನ್ನ ನಾವು ಪಡಿಬಹುದು. ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಅಂದ್ರೆ ಕಿಶೋರ್ ಸಾಲ ಅಂತ ಅನ್ನೋದನ್ನ ನಾನು ಯಾವ ರೀತಿ ಪಡೆಯೋಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಅಂದ್ರೆ 50,000 ಹಿಡಿದು 5,00,000 ಮುದ್ರಾ ಲೋನ್ ಮುಖಾಂತರ, ಅಂದ್ರೆ ಕಿಶೋರ್ ಯೋಜನೆ ಮುಖಾಂತರ ಸಾಲವನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನ ವಿಡಿಯೋ ಮಾಡಿದ್ದೆ. ಅದ್ರ ವಿಡಿಯೋ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಂಡು ಆ ವಿಡಿಯೋನ ನೋಡಬಹುದು. ಹಾಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರೋದು ಏನಪ್ಪಾ ಅಂತಂದ್ರೆ, ಶಿಶು ಯೋಜನೆ ಅಂದ್ರೆ ಮುದ್ರಾ ಶಿಶು ಯೋಜನೆ ಮುಖಾಂತರ 50,000 ಸಾಲವನ್ನ ಪಡಿಬೇಕಂತಂದ್ರೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ಡೆಸ್ಕ್ಟಾಪ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ಅಲ್ಲಿ ನೀವು ಮುದ್ರಾ ಅಂತ ಟೈಪ್ ಮಾಡಿ ಜಸ್ಟ್ ಅದನ್ನ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ನಿಮಗೆ ಮೊದಲೇ ಆಪ್ಷನ್ ಇಲ್ಲಿ ನೋಡ್ತಿರ್ಬೋದು, ನಿಮಗೆ mudra.org.in ಅಂತ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮುದ್ರಾ ಲೋನ್ ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಇದನ್ನ ಮೊದಲಿಗೆ ಇದನ್ನ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಲೋನ್ ಗೆ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಇದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ ತಕ್ಷಣ ನಿಮಗೆ ಕೆಳಗಡೆ ಬರಬೇಕಾಗುತ್ತೆ. ನೀವು ಅಂದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ನಿಮಗೆ ಮುದ್ರಾ ಲೋನ್ ನಲ್ಲಿ ಮೂರು ರೀತಿಯ ಯೋಜನೆಗಳನ್ನ ನಾವು ನೋಡಬಹುದು. ಅಂದ್ರೆ ಮುದ್ರಾ ಲೋನ್ ನಲ್ಲಿ ಮೂರು ರೀತಿಯ ಸಾಲಗಳನ್ನ ಪಡಿಬಹುದು. ಒಂದು ಶಿಶು ಸಾಲ, ಎರಡು ಕಿಶೋರ್ ಸಾಲ, ಮತ್ತೆ ಮೂರು ತರುಣ ಸಾಲ ಅಂತ. ಶಿಶು ಸಾಲದಲ್ಲಿ ಅಂದ್ರೆ ಮುದ್ರಾ ಲೋನ್ ನಲ್ಲಿ ಶಿಶು ಸಾಲದಲ್ಲಿ ಬಂದು 50,000 ಸಾಲವನ್ನ ಪಡಿಬಹುದು. ಕಿಶೋರ್ ಯೋಜನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಮುದ್ರಾ ಯೋಜನೆಯಲ್ಲಿ ಕಿಶೋರ್ ಯೋಜನೆಯಲ್ಲಿ 50,000 ಹಿಡಿದು 5,00,000 ಸಾಲವನ್ನ ಪಡಿಬಹುದು. ಅದೇ ರೀತಿಯಾಗಿ ಮುದ್ರಾ ಲೋನ್ ನಲ್ಲಿ ತರುಣ್ ಯೋಜನೆಗೆ ಸಂಬಂಧಪಟ್ಟಂತೆ 5,00,000-10,00,000 ಸಾಲವನ್ನ ಪಡಿಬಹುದು. ಇವತ್ತು ನಾನು ಶಿಶು ಯೋಜನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಮುದ್ರಾ ಲೋನ್ ನಲ್ಲಿ ಶಿಶು ಯೋಜನೆಯಲ್ಲಿ 50,000 ಲೋನ್ ಅನ್ನ ಯಾವ ರೀತಿ ಪಡೆಯುವುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವೆಬ್ಸೈಟ್ ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಉದಯ್ ಮಿತ್ರ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ವೆಬ್ಸೈಟ್ ಗೆ. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಆನ್ಲೈನ್ ನಲ್ಲಿ ಒಂದು ಮುದ್ರಾ ಲೋನ್ ಗೆ ಯೋಜನೆಗೆ ಸಂಬಂಧಪಟ್ಟಂತೆ ಶಿಶು ಯೋಜನೆ ಮುಖಾಂತರ 50,000 ಸಾಲವನ್ನ ಪಡೆಯೋಕೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಈಗ ನಾವು ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಬರಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಲೋನ್ ಅಂತ ಕಾಣುತ್ತೆ. ಮುದ್ರಾ ಲೋನ್ ನಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ. ಫ್ರೆಂಡ್ಸ್, ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಅಂದ್ರೆ ಮೊದಲಿಗೆ ರಿಜಿಸ್ಟ್ರೇಷನ್ ನ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಮೂರು ರೀತಿಯ ಆಪ್ಷನ್ ಗಳಿದಾವೆ. ಒಂದು ನ್ಯೂ ಎಂಟರ್ಪ್ರಿನರ್, ಮತ್ತೆ ಎಕ್ಸಿಕ್ಯೂಟಿವ್ ಎಂಟರ್ಪ್ರಿನರ್, ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ ಅಂತ ಒಂದು ಆಪ್ಷನ್ ಇದೆ. ಅಂದ್ರೆ ಮೊದಲನೇದಾಗಿ ನ್ಯೂ ಎಂಟರ್ಪ್ರಿನರ್ ಅಂತಂದ್ರೆ ಹೊಸದಾಗಿ ಒಂದು ಬಿಸ್ನೆಸ್ ಅನ್ನ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಈ ಒಂದು ಆಪ್ಷನ್ ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಎಕ್ಸಿಕ್ಯೂಟಿವ್ ಎಂಟರ್ಪ್ರಿನರ್ ಅಂತಂದ್ರೆ ಆಲ್ರೆಡಿ ಬಿಸ್ನೆಸ್ ನ ಮಾಡ್ತಿರುವಂತವ್ರು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತವ್ರು ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಹಾಗೂ ಮೂರನೇದನ್ನ ನಾವು ನೋಡ್ತಿರ್ಬೋದು ಇಲ್ಲಿ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಲಾಯರ್ಗಳು ಇರ್ತಾರೆ, ಏನು ಪ್ರೊಫೆಷನಲ್ ಆಫೀಸರ್ಸ್ ಏನ್ಸ್ ಇರ್ತಾರೆ, ಅವರು ಈ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಮೊದಲೇ ಆಪ್ಷನ್ ನ ನಾನು ಇಲ್ಲಿ ಚೂಸ್ ಮಾಡ್ಕೊತೀನಿ. ಚೂಸ್ ಮಾಡ್ಕೊಂಡ ತಕ್ಷಣ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅಂದ್ರೆ ಇಲ್ಲಿ ಮೊದಲಿಗೆ ಹೆಸರನ್ನ ಹಾಕ್ಬೇಕಾಗುತ್ತೆ, ಇಮೇಲ್ ಐ ಡಿ ಹಾಕ್ಬೇಕಾಗುತ್ತೆ, ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ಹೆಸರು ಮತ್ತೆ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಂದ ಆಲ್ರೆಡಿ ನಾನು ಇಲ್ಲಿ ಒಂದು ನ್ಯೂ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ದೀನಿ, ನಿಮಗೆ ಜಸ್ಟ್ ಮಾಹಿತಿಯನ್ನು ಕೊಡ್ತೀನಿ. ಅಂದರೆ ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ಅಲ್ಲಿ ಹಾಕಿ ನೀವು ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ರಿಜಿಸ್ಟ್ರೇಷನ್ ಮುಗಿದೋಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಡ್ಯಾಶ್ಬೋರ್ಡ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ನೌ ಅಂತ ಎರಡನೇ ಆಪ್ಷನ್ ನ ಕಾಣ್ತಾ ಇದೆ. ನೋಡ್ತಿರ್ಬೋದು ಲೋನ್ ಅಪ್ಲಿಕೇಶನ್ ಸೆಂಟರ್ ಅಂತ ಅಪ್ಲೈ ನೌ ಅಂತ ಇದೆಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಲೋನ್ ನಲ್ಲಿ ಒಂದು ಶಿಶು ಯೋಜನೆಗೆ ಅರ್ಜಿ ಸಲ್ಲಿಸೋದು, ಮತ್ತೆ ಮುದ್ರಾ ಲೋನ್ ನಲ್ಲಿ ಕಿಶೋರ್ ಲೋನ್ ಗೆ ಅರ್ಜಿಯನ್ನು ಸಲ್ಲಿಸೋದು, ಮತ್ತೆ ಮುದ್ರಾ ಲೋನ್ ನಲ್ಲಿ ತರುಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು. ನಾನು ಇವತ್ತಿನ ವಿಡಿಯೋದಲ್ಲಿ ಮುದ್ರಾ ಲೋನ್ ಗೆ ಸಂಬಂಧಪಟ್ಟಂತೆ ಶಿಶು ಯೋಜನೆಗೆ ಅಂದ್ರೆ 50,000 ಲೋನ್ ಅನ್ನು ಪಡೆಯೋಕೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ತೇನೆ. ಇಲ್ಲಿ ಮೊದಲೇ ಆಪ್ಷನ್ ಮುದ್ರಾ ಶಿಶು ಯೋಜನೆ ಅಂತ ಮೊದಲ ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಅಪ್ಲೈ ನೌ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ.
ಮುದ್ರಾ ಲೋನ್ ಅಂದ್ರೆ ಶಿಶು ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಮುದ್ರಾ ಶಿಶು ಯೋಜನೆ ಮುಖಾಂತರ ಎಷ್ಟು ಸಾಲವನ್ನು ಪಡಿತಿದ್ರೆ ಅನ್ನೋದನ್ನ ನೀವು ಹಾಕ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ 50,000 ರೂಪಾಯಿ ಹಣ ನಾವು ಸಾಲ ಪಡಿತಿದ್ವಿ. ಈ ಒಂದು 50,000 ರೂಪಾಯಿ ಹಣವನ್ನು ನಾವು ಇಲ್ಲಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಅಪ್ಲಿಕೇಂಟ್ ಡೀಟೇಲ್ಸ್ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು. ಅರ್ಜಿದಾರನ ಸಂಪೂರ್ಣವಾದಂಥ ವಿವರವನ್ನು ನಾವು ಇಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಇಲ್ಲಿ ಹೆಸರನ್ನು, ಅರ್ಜಿದಾರನ ಹೆಸರನ್ನ ಹಾಕಬೇಕಾಗುತ್ತೆ. ಲಾಸ್ಟ್ ನೇಮ್, ಫಸ್ಟ್ ನೇಮ್ ಅಂತ ಎರಡು ಆಪ್ಷನ್ ಇದೆ. ಇಲ್ಲಿ ಮ್ಯಾಂಡೇಟರಿ ಸ್ಟಾರ್ ಮಾರ್ಕ್ ಇರುವಂಥ ಒಂದು ರೆಡ್ ಕಲರ್ನಲ್ಲಿ ಸ್ಟಾರ್ ಮಾರ್ಕ್ ಇರುವಂಥವನ್ನೆಲ್ಲ ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಸ್ಟ್ ನೇಮು ಫಸ್ಟ್ ನೇಮು ಅಂತಂದರೆ ನಿಮಗೆ ಮೊದಲು ಇನ್ಷಿಯಲ್ ಇದ್ದು ಆಮೇಲೆ ಹೆಸರು ಇತ್ತಪ್ಪ ಅಂತಂದರೆ ಇನ್ಷಿಯಲ್ ಬಂದು ಫಸ್ಟ್ ನೇಮ್ ಆಗುತ್ತೆ, ಆಮೇಲೆ ಹೆಸರು ಬಂದು ಲಾಸ್ಟ್ ನೇಮ್ ಆಗುತ್ತೆ. ಈ ರೀತಿಯಾಗಿ ನೀವು ಕನ್ಫ್ಯೂಸ್ ಆಗಲಾರ್ದಂಗೆ ಇಲ್ಲಿ ಹೆಸರನ್ನ ಹಾಕಬೇಕಾಗುತ್ತೆ. ಹಾಕಿದ ನಂತರ ಇಲ್ಲಿ ತಂದೆ ಹೆಸರು, ಅರ್ಜಿದಾರನ ತಂದೆ ಹೆಸರನ್ನ ಹಾಕಬೇಕಾಗುತ್ತೆ. ಒಂದು ವೇಳೆ ಅರ್ಜಿದಾರ ಏನಾದರೂ ಹೆಣ್ಮಗಳಾಗಿದ್ದಪ್ಪ ಅಂತಂದರೆ ಅವರ ಒಂದು ಗಂಡನ ಹೆಸರನ್ನ ಇಲ್ಲಿ ತಂದೆ ಹೆಸರು ಬದಲಾಗಿ ಗಂಡನ ಹೆಸರನ್ನ ಹಾಕಬೇಕಾಗುತ್ತೆ. ನಂತರ ನೀವು ಮಾಡುವಂಥ ಒಂದು ಬಿಸ್ನೆಸ್ ಏನು, ಪಾರ್ಟ್ನರ್ ಬಿಸ್ನೆಸ್ ಅಥವಾ ಪ್ರಯಾರಿಟಿನ ಆಧಾರ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಪ್ರಯಾರಿಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನೀವು ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ, ಮತ್ತೆ ಕೆಳಗಡೆ ಬಂದರೆ ನಿಮಗೆ ರೆಸಿಡೆಂಟಲ್ ಅಡ್ರೆಸ್ ಅಂತ ಕೇಳುತ್ತೆ. ನಿಮಗೆ ರೆಸಿಡೆಂಟಲ್ ಅಡ್ರೆಸ್ ಅಂತಂದರೆ ನಿಮ್ಮ ಒಂದು ಮನೆ ಅಡ್ರೆಸ್ಸನ್ನು, ಅಂದರೆ ನೀವಿರುವಂಥ ಏರಿಯಾ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಅಂದರೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಒಂದು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ನಂತರ ನೀವು ಇರುವಂಥ ಒಂದು ಮನೆ ಏನಿದೆ ಅದು ಸ್ವಂತ, ಲೀಸಾ ಅಥವಾ ಬಾಡಿಗೆನ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಒಂದು ಬಿಸ್ನೆಸ್ ಅಡ್ರೆಸ್ಸನ್ನು ಕೇಳುತ್ತೆ. ಅಂದರೆ ಬಿಸ್ನೆಸ್ ಅಡ್ರೆಸ್ ಅಂದ ಬಿಸ್ನೆಸ್ ಅಡ್ರೆಸ್ಸು ಮತ್ತು ನೀವು ಇರುವಂಥ ಒಂದು ಮನೆ ಅಡ್ರೆಸ್ಸು ಎರಡೂ ಸೇಮ್ ಆಗಿತ್ತಪ್ಪ ಅಂತಂದರೆ ಸೇಮ್ ಆ್ಯಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೇಮ್ ಮೇಲೆ ಕೊಟ್ಟಿರುವಂಥ ಒಂದು ಅಡ್ರೆಸ್ಸು ಕೆಳಗಡೆ ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ನಾವು ಏನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ನಂತರ ಅದರ್ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ನಾವು ಅದರ್ ಇನ್ಫಾರ್ಮೇಷನ್ನಲ್ಲಿ ಮೂರು ರೀತಿಯ ಒಂದು ಭಾಗಗಳಿರ್ತವೆ. ಇಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಾ ಇದೆ ನೋಡಿ ಕೆಳಗಡೆ, ಇಲ್ಲಿ ಒಂದೊಂದೇ ಪ್ಲಸ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂತ ಹೋಗಬೇಕಾಗುತ್ತೆ. ಮತ್ತು ಪರ್ಸನಲ್ ಇನ್ಫಾರ್ಮೇಷನ್ ಅಂತಂದರೆ ನಿಮ್ಮ ಒಂದು ಡೀಟೇಲ್ಸ್ನ, ಪರ್ಸನಲ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಅಂದರೆ ನೀವು ಮೇಲಾ ಫಿಮೇಲಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಎಜುಕೇಷನ್ ಏನಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಮ ಏಜ್ ಎಷ್ಟಿದೆ ಅನ್ನೋದನ್ನು ಅದು ಆಟೋಮೆಟಿಕಾಗಿ ತಗೊಳುತ್ತೆ ಅಂತಲೇ ಹೇಳ್ಬೋದು. ನಂತರ ನಿಮ್ಮ ಇಮೇಲ್ ಐ ಡಿ ಬಂದಿರುತ್ತೆ, ಮೊಬೈಲ್ ನಂಬರ್ ಬಂದಿರುತ್ತೆ. ನಂತರ ನಿಮ್ಮ ಒಂದು ಕ್ಯಾಟಗರಿ ಯಾವುದು, ಕ್ಯಾಸ್ಟ್ ಯಾವ್ದು ಬರುತ್ತೆ, ಜನರಲ್ ಓ ಬಿ ಸಿ ಅಥವಾ ಎಸ್ ಸಿ ಎಸ್ ಟಿ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ವೇಳೆ ನೀವು ಏನಾದರೂ ಈ ನಾಲ್ಕು ಕ್ಯಾಸ್ಟ್ಗಳನ್ನ ಬಿಟ್ಟು ಬೇರೆ ಕ್ಯಾಸ್ಟ್ನವರಾಗಿದ್ದರೆ, ಕ್ರಿಶ್ಚಿಯನ್ನು, ಬೌದ್ಧರು ಅಥವಾ ಮುಸ್ಲಿಮ್ಸ್ ಆಗಿದ್ದರೆ, ಇಲ್ಲಿ ಈಸ್ ಮೈನಾರಿಟಿ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೈನಾರಿಟಿ ಸ್ಟೇಟಸ್ ಅಂತ ಇದೆಯಲ್ಲ, ಇದರಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ನಂತರ ಇಲ್ಲಿ ಕೆ ವಿ ಸಿ ಡಾಕ್ಯುಮೆಂಟ್ ಕೇಳುತ್ತೆ, ಇಲ್ಲಿ ನೋಡ್ತಿರ್ಬೋದು. ಮ್ಯಾಂಡೇಟರಿಯಾಗಿ ನಿಮಗೆ ಸ್ಟಾರ್ ಮಾರ್ಕ್ ಇರುವಂಥವನ್ನು ಮಾತ್ರ ಫುಲ್ಫಿಲ್ ಮಾಡಿ, ಅಂದರೆ ರೆಡ್ ಸ್ಟಾರ್ ಮಾರ್ಕ್ ಇರುವಂಥವನ್ನು ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಮಾತ್ರ ಹಾಕಿ ಉಳಿದ ಡೀಟೇಲ್ಸ್ನ ಹಾಕಕ್ಕೆ ಹೋಗಬೇಡಿ. ನಂತರ ಇಲ್ಲಿ ಲೈನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಕೇಳುತ್ತೆ, ಅಂದರೆ ನ್ಯೂ ಬಿಸ್ನೆಸ್ ಎಂಟರ್ಪ್ರಿನರ್ ಅಂತ ಕೇಳುತ್ತೆ, ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಟೈಮ್ ಎಂಟರ್ಪ್ರಿನರ್ ಅಂತ ಕೇಳುತ್ತೆ, ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮಗೆ ಇಂಡಸ್ಟ್ರಿಯಲ್ ಟೈಪ್, ಅಂದರೆ ನೀವು ಕೆಲಸ ಯಾವ ಬಿಸ್ನೆಸ್ಸನ್ನು ಮಾಡ್ತಿದ್ರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಏನಾದರೂ ಮಾಡ್ತಿದ್ರೆ ಅಥವಾ ಸರ್ವಿಸ್ ಕೊಡುವಂಥ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಟ್ರೇಡಿಂಗ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಯಾವ ರೀತಿಯ ಬಿಸ್ನೆಸ್ಸನ್ನು ಮಾಡ್ತಿದ್ರೆ ಗ್ರೂಪ್ ಆಫ್ ಡಿಸ್ಕ್ರಿಪ್ಷನ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಏನಾದರೂ ಆ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಏನಾದಿದ್ದರೆ, ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದನ್ನು ನೀವು ಹಾಕ್ಬೋದು. ನಂತರ ಇಲ್ಲಿ ನೋಡ್ತಿರ್ಬೋದು ಪ್ರಪೋಸಲ್ ಬಿಸ್ನೆಸ್ ಅಂತ. ಈ ಗ್ರೂಪ್ಲಿಂದ ನೀವು ಯಾವ ಬಿಸ್ನೆಸ್ಸನ್ನು ಮಾಡ್ತಿದ್ರೆ, ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ಇಲ್ಲಿ ಈ ಒಂದು ಡೀಟೇಲ್ಸ್ನಿಂದ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಕ್ಯಾಟಗರಿಯ ಒಂದು ಬಿಸ್ನೆಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಒಂದನೇದು ಆದ ನಂತರ ಎರಡನೇದು ಆಕ್ಯುಪೇಷನ್ ಡೀಟೇಲ್ಸ್ ಅಂತ ಆಕ್ಯುಪೇಷನ್ ಡೀಟೇಲ್ಸ್ ಅಂತ ತೋರಿಸುತ್ತೆ. ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಮುಂದೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಕೂಡ ಡೀಟೇಲ್ಸ್ನ ತುಂಬಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಮೊದಲಿಗೆ ನೀವು ಎಷ್ಟು ಸಾಲವನ್ನು ತಗೊಂತಿದ್ದೀರಾ, ಅಂದರೆ 50,000 ರೂಪಾಯಿನ ತಗೊಂತಿದ್ದೀವಾ. ಇಲ್ಲಿ ನೀವೇನು ಮಾಡಬೇಕು, ಒಂದು ಸಿ ಸಿ ಅಥವಾ ಓ ಡಿ ಅಂತಿದೆಯಲ್ಲ, ಇಲ್ಲಿ 40,000, ಇಲ್ಲಿ ಒಂದು ಟರ್ಮ್ ಅಂತ 10,000 ಹಾಕಿ, ಟೋಟಲ್ 50,000 ರೂಪಾಯಿ ಆಗುತ್ತೆ ನಿಮಗೆ. ಇದು ಹಾಕಿದ ನಂತರ ನೀವೇನು ಮಾಡಬೇಕು, ಮತ್ತೆ ಕೆಳಗಡೆ ಬರಬೇಕಾಗುತ್ತೆ. ಕೆಳಗಡೆ ಬಂದರೆ ಮತ್ತೆ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಮೂರನೇ ಆಪ್ಷನ್ ಒಂದಿದೆ, ಪ್ರಿಪೇರ್ಡ್ ಲೆಂಡರ್ ಅಂತ. ಇದನ್ನೇನು ತುಂಬುವಂಥ ಅವಶ್ಯಕತೆ ಇಲ್ಲ, ಬಿಟ್ಟರು ಕೂಡ ನಡೆಯುತ್ತೆ ನಿಮಗೆ. ಇಲ್ಲಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಲಾಸ್ಟ್ನೇ ಒಂದು ಆಪ್ಷನ್ನು ನೀವು ನೋಡ್ತಿರ್ಬೋದು, ಡಾಕ್ಯುಮೆಂಟ್ಗಳ ಅಟ್ಯಾಚ್ಮೆಂಟ್ ಮಾಡುವಂಥ ಒಂದು ಆಪ್ಷನ್ ಇದು. ಅಂದರೆ ಇಲ್ಲಿ ನಿಮಗೆ ಐ ಡಿ ಪ್ರೂಫ್ ಟೈಪ್, ಅಂದರೆ ಐ ಡಿ ಪ್ರೂಫನ್ನು ಕೊಡಬೇಕಾಗುತ್ತೆ. ಐ ಡಿ ಪ್ರೂಫ್ನಲ್ಲಿ ಆಧಾರ್ ಕಾರ್ಡ್ ಕೊಡ್ತೀರಾ, ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರಾ ಅಥವಾ ಪಾನ್ ಕಾರ್ಡ, ಯಾವುದನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಂಥ ಆ ಡಾಕ್ಯುಮೆಂಟ್ನ
250 KB ಒಳಗಡೆ ಆ ಒಂದು ಡಾಕ್ಯುಮೆಂಟ್ ಇರಬೇಕಾಗುತ್ತೆ, ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಅಡ್ರೆಸ್ ಪ್ರೂಫಿಗೆ ನೀವು ಇಲ್ಲಿ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಅಡ್ರೆಸ್ ಪ್ರೂಫನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಕೂಡ ಸೇಮು 250 KB ಒಳಗಡೆ ಇರಬೇಕಾಗುತ್ತೆ ಡಾಕ್ಯುಮೆಂಟ್. ನಂತರ ಒಂದು ಅಪ್ಲಿಕೆಂಟ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ, ಅಂದರೆ ಅರ್ಜಿದ ಯಾರು ಸಲ್ಲಿಸುತ್ತಾರೋ ಅವರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ನಿಮಗೆ PNG, JPG, JPEG, BMP ಈ ಒಂದು ಫಾರ್ಮ್ಯಾಟ್ನಲ್ಲಿ ಇರಬೇಕಾಗುತ್ತೆ. ಅದು ಕೂಡ 250 KB ಒಳಗಡೆ ಇರಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಅಪ್ಲೋಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ನಿಮಗೆ ಏನು ಸ್ಟಾರ್ ಮಾರ್ಕ್ ಇರುವಂಥ ಒಂದು ಮ್ಯಾಂಡೇಟರಿ ಇರುವಂಥ ಒಂದು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಅಪ್ಲೋಡ್ ಮಾಡಿದ ನಂತರ ಮತ್ತೆ ಇಲ್ಲಿ ಕೆಳಗಿಂದ ಏನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ನಂತರ ಇಲ್ಲಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಡಿಕ್ಲರೇಷನ್ ಬರುತ್ತೆ. ಆ ಡಿಕ್ಲರೇಷನ್ನ ನೀವು ನಾವು ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳು ಸರಿಯಾಗಿದ್ದಾವೆ ಮತ್ತು ಪ್ರಾಮಾಣಿಕವಾಗಿದ್ದಾವೆ ಅನ್ನೋದಕ್ಕೆ ಒಂದು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಏನು ಮುದ್ರಾ ಶಿಶು ಯೋಜನೆಗೆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸೋದು ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ, ಒಂದು ಅದನ್ನು ಪ್ರಿಂಟೌಟ್ ಬೇಕಾದರೂ ತಕ್ಕಂದಿಟ್ಕೊಳ್ಳಿ, ಅಥವಾ ಅಪ್ಲಿಕೇಶನ್ ನಂಬರ್ನ ನೀವು ಸೇವ್ ಮಾಡ್ಕೊಂಡು ಇಟ್ಕೊಬೋದು. ನಂತರ ನೀವು ಕೊಟ್ಟಂಥ ಒಂದು ಮೊಬೈಲ್ ನಂಬರು ಮತ್ತು ಈ ಮೇಲ್ ಐಡಿಗೆ ನಿಮಗೆ ಆ ಒಂದು ಇದರ ಸ್ಟೇಟಸನ್ನು ನಿಮಗೆ ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಯಾವ ರೀತಿ ನೆಕ್ಸ್ಟ್ ಏನು ಮಾಡಬೇಕು, ಲೋನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಆ ಮೆಸೇಜ್ ಮುಖಾಂತರ ನೀವು ತಿಳ್ಕೊಬೋದು. ನೋಡಿದ್ರಲ್ಲ, ಆನ್ಲೈನ್ ಮುಖಾಂತರ ಒಂದು ಮುದ್ರಾ ಯೋಜನೆಯಲ್ಲಿ ಶಿಶು ಸಾಲವನ್ನು ಪಡೆಯೋಕ್ಕೆ, ಅಂದರೆ 50,000 ರೂಪಾಯಿ ಸಾಲ ಪಡೆಯೋಕ್ಕೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ನೀವು ತಿಳ್ಕೊಂಡಿರ್ತೀರ ಅಂತ ಅನ್ಕೊಂಡಿರ್ತೀನಿ. ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.